ಖಾಸಗಿ ಕಾರಿನಲ್ಲಿ ಹೋಗ್ತಿರಬೇಕಾದ್ರೆ ಮಧುಗಿರಿ ಡಿವೈಎಸ್ಪಿ ಕಲ್ಲೇಶಪ್ಪ ಅವರ ಕಾರನ್ನು ಅಡ್ಡಗಟ್ಟಿ ದರೋಡೆಗೆ ಯತ್ನಿಸಿರುವಂತಹ ಘಟನೆ ತುಮಕೂರಿನ ಪಾವಗಡದಲ್ಲಿ ನಡೆದಿದೆ. ನಾನು ಡಿವೈಎಸ್ಪಿ ಅಂತ ಹೇಳಿದ್ರು ಕೂಡ ಆ ಪುಡಾರಿಗಳು ಬಿಡಲಿಲ್ಲ, ದರೋಡೆಗೆ ಯತ್ನ ಮಾಡಿದ್ದಾರೆ. ಬಳಿಕ ಯುವಕರನ್ನು ಹೊಡೆದು ಓಡಿಸಿದ ಡಿವೈಎಸ್ಪಿ ಕಲ್ಲೇಶಪ್ಪನವರು ಪಾವಗಡ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ದೂರಿನ ಬಳಿಕ ಐವರ ಪೈಕಿ ಅವಿನಾಶ್, ಪವನ್ ಎಂಬ ಇಬ್ಬರು ದುಷ್ಕರ್ಮಿಗಳನ್ನು ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಎಸ್, ನೀವೀಗ ನೋಡ್ತಿರುವಂತಹ ದೃಶ್ಯಾವಳಿಗಳು ಡಿವೈಎಸ್ಪಿ ಕಲ್ಲೇಶಪ್ಪನವರದು. ಈಗ ನೋಡ್ತಿರುವಂತಹ ದೃಶ್ಯಾವಳಿಗಳು ಬಲಭಾಗದಲ್ಲಿ ಆ ಇಬ್ಬರು ಯಾರು ಆರೋಪಿಗಳಿದ್ದಾರೆ ಅಂದ್ರೆ 5 ಜನ ಇದ್ರಂತೆ. ಅದ್ರಲ್ಲಿ ಇಬ್ರು ಅವಿನಾಶ್ ಮತ್ತು ಪವನ್, ಅವರಿಬ್ಬರನ್ನು ಕೂಡ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಏನ್ ಡಿವೈಎಸ್ಪಿ ಕಲ್ಲೇಶಪ್ಪನವರು ಕಾರ್ನಲ್ಲಿ ಹೋಗ್ತಿದ್ರು, ಆದ್ರೆ ಅದು ಖಾಸಗಿ ಕಾರ್ ಆಗಿತ್ತು. ಏನಾದ್ರು ಸುಳ್ಳು ಹೇಳ್ತಿರ್ಬೇಕು ಅಂತ ಅವ್ರ ಲೆಕ್ಕಾಚಾರ. ನಾನೇಪ್ಪ ಡಿವೈಎಸ್ಪಿ ಕಲ್ಲೇಶಪ್ಪ ಅಂದ್ರು ಕೂಡ ಕೇಳಿಲ್ವಂತೆ, ದರೋಡೆ ಮಾಡೋದಕ್ಕೆ ಅವ್ರು ಯತ್ನ ಮಾಡಿದ್ರು. ಬಳಿಕ ಸ್ಟಾರ್ಟಿಂಗ್ ಅಲ್ಲಿ ಏನೋ ಮಾತಲ್ಲಿ ಹೇಳಿದ್ದಾರೆ ಅವರು ಅನ್ಸುತ್ತೆ, ಅವ್ರು ಅದಕ್ಕೂ ಕೂಡ ಜಗ್ಲಿಲ್ಲ, ದರೋಡೆ ಮಾಡಕ್ ಮುಂದಾದ್ರು. ಅದಾದ್ಮೇಲೆ ಚೆನ್ನಾಗಿ ವಾಡದ್ ಇವರೇ ಓಡಿಸಿದ್ದಾರೆ. ಅದಾದ್ಮೇಲೆ ಇವರೇ ಪಾವಗಡಕ್ಕೆ ಹೋಗಿ ಎನಿವೇ ಅವ್ರ ಮುಖ ನೋಡಿದಿದ್ರು, ಹೀಗಾಗಿ ಅವ್ರನ್ನ ಅರೆಸ್ಟ್ ಮಾಡೋಕೆ ಸಾಧ್ಯ ಆಗಿದೆ ಅಂತ ಅನ್ಕೊಂಡಿದ್ದೀವಿ ನಾವೀಗ. ಪಾವಗಡ ಪೊಲೀಸರು ಇಬ್ಬರನ್ನ ಈ ಕ್ಷಣಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಇಬ್ಬರು ಸಿಕ್ಕಿದ ಮೇಲೆ ಇನ್ನು 3 ಜನ ಸಿಕ್ಕೇ ಸಿಗ್ತಾರೆ. ಇವತ್ತು ಬೆಳಿಗ್ಗೆ ಮೈಸೂರಿನಲ್ಲಿ ಏನಾಯಿತು ಅಂತಂದರೆ, 6:30ಕ್ಕೆ ಅಲಮೇಲಮ್ಮನಿಗೆ ಯದುವೀರು ಪೂಜೆಯನ್ನು ಮಾಡಿದ್ರು. ಚರಿತ್ರೆಯ ಪ್ರಕಾರ ಯಾಕೆ ಪೂಜೆ ಮಾಡ್ತಾರೆ, ಶಾಪ ವಿಮೋಚನೆ ಮಾಡು ತಾಯಿ ಅಂತ ಎಲ್ಲರೂ ಪೂಜೆ ಮಾಡಿದ್ದಾರೆ. ಆ ಶಾಪ ವಿಮೋಚನೆ ಆಗಿದೆಯೋ ಆಗಿಲ್ವೋ ಅದು ಅವ್ರಿಗೆ ಗೊತ್ತು. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಪ್ರಧಾನಿ ಮೋದಿ ದಸರಾ ಉದ್ದೇಶಿಸಿ ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಅವರು ಏನ್ ಮಾತಾಡ್ತಿದ್ದಾರೆ ನೋಡೋಣ, ಬನ್ನಿ. ನ್ಯಾಯ ಮಿಲ್ನಾ ಚಾಹಿಯೆ ಕಿಸಿ ಬಿ ಪರಂಪರಾ ಸೆ ಜುಡೆ ಕ್ಯೋ ನಾ ಹೋ, ಕಿಸಿ ಬಿ ಸಮಾಜ ಸೆ ಜುಡೆ ಕ್ಯೋ ನಾ ಹೋ, ಮಹಿಳಾಓ ಕಾ ಗೌರವ ಕರ್ನೆ ಕಾ ಯೇ ಯುಗ ಹಮೆ ಸ್ವೀಕಾರನಾ ಹೋಗಾ, ಬೇಟಿಯೋ ಕಾ ಗೌರವ ಕರ್ನಾ ಹೋಗಾ, ಬೇಟಿಯೋ ಕಾ ಬಚಾನಾ ಹೋಗಾ. ಹಮಾರೆ ಭೀತರ್ ಐಸೆ ಜೋ ರಾವಣ ಕೆ ರೂಪ ಬಿಖರೆ ಪಡೆ ಹೇ